ಎಲ್ಲರಿಗೂ ನಮಸ್ಕಾರ. ಸುಮಾರು ಜನ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ಗವರ್ನಮೆಂಟ್ ಎಕ್ಸಾಮ್ ಬಂದರೂ ಅದನ್ನ ಬರೀಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರು ಕೇವಲ KS, IAS, FDA, PDO ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಬೇರೆ ಬೇರೆ ಕೋಚಿಂಗ್ ಅನ್ನು ತಗೊಂಡಿರ್ತಾರೆ. ಇದರಿಂದ ಏನಾಗುತ್ತೆ, ಅವರು ಯಾವುದೇ ಹೊಸ ಪರೀಕ್ಷೆಯನ್ನು ಬರೀಬೇಕಂತ ಅಂದ್ರೂ ಮತ್ತೆ ಅದಕ್ಕೆ ಸಪರೇಟ್ ಕೋಚಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇದರಿಂದ ಅವರಿಗೆ ಟೈಮ್ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಏನ್ ಬೇಕೋ ಅದು ಸಿಗೋದಿಲ್ಲ. ಇದನ್ನ ಗಮನದಲ್ಲಿಟ್ಟುಕೊಂಡು ಮೈಸೂರಿನಲ್ಲಿರುವಂತಹ ನವೋದಯ ಸಂಸ್ಥೆ ಅತಿ ಹೆಚ್ಚು ಗಮನವನ್ನರಿಸಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಯಾವ ರೀತಿ ಕೋಚಿಂಗ್ ಅನ್ನು ಮಾಡಬೇಕು ಅಂತ ಹೇಳಿ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿಕೊಂಡಿದೆ. ಇದರ ಪ್ರಕಾರ ನಾವು ಯಾವುದೇ ಪರೀಕ್ಷೆಯನ್ನು ನೋಡಿದ್ರೂ ಅದರಲ್ಲಿ ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಾಗ್ರಫಿ, ಸಿಸ್ಯಾಟ್ ಅಥವಾ ನಾವು ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಇಂಗ್ಲಿಷ್, ಇವುಗಳೇ ಎಲ್ಲಾ ಪರೀಕ್ಷೆಗಳಲ್ಲೂ ಇದೆ. ಆ ಪರೀಕ್ಷೆಗಳಲ್ಲಿ ಏನ್ ಚೇಂಜ್ ಆಗತ್ತೆ ಅಂದ್ರೆ ಕರೆಂಟ್ ಅಫೇರ್ಸ್ ಮಾತ್ರ. ಸೊ ಆ ಕರೆಂಟ್ ಅಫೇರ್ಸ್ ಅನ್ನ ಬಿಟ್ಟು ಮಿಕ್ಕಿದ್ದ ಸ್ಟಾಟಿಕ್ ಪಾರ್ಟ್ ಅನ್ನೆಲ್ಲ ಒಂದು ಸಿಸ್ಟಮೆಟಿಕ್ ರೀತಿಯಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಯೋಜನೆಯನ್ನ ಮಾಡಿ ನಮ್ಮ ಕರ್ನಾಟಕದ ಹುಡುಗರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಹೇಳಿಕೊಡುವ ರೀತಿಯಲ್ಲಿ ಇವರ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನದಲ್ಲಿ ನಾವು ಮತ್ತೆ ನಮ್ಮಂತಹ ಬೇರೆ ಬೇರೆ ಫ್ಯಾಕಲ್ಟಿಗಳು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಹಳ್ಳಿ ಹಳ್ಳಿಗೂ ನಮ್ಮ ಹುಡುಗರಿಗೆ ತಲುಪಲಿ ಅಂತ ಹೇಳಿ ನಾವೊಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಅದರಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಒಂದು ಸಲಿ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿಯನ್ನ ಮಾಡಿದ್ರೆ 6 ತಿಂಗಳುಗಳ ಕಾಲ ಕಂಪ್ಲೀಟ್ ಆಗಿ ತಯಾರಿಯನ್ನ ಮಾಡಿ ಎಲ್ಲವನ್ನ ಮುಗಿಸಿದ ಮೇಲೆ ಯಾವುದೇ ಪರೀಕ್ಷೆಯನ್ನ ಕೊಡಿ, ಖಚಿತವಾಗಲೂ ನೀವು ಅದರಲ್ಲಿ ರಿಸಲ್ಟ್ ಅನ್ನ ತಗೊಳ್ತೀರ. ನೆಕ್ಸ್ಟ್ 1.5 ವರ್ಷದಲ್ಲಿ ಕರ್ನಾಟಕದಲ್ಲಿ ಸುಮಾರು ಜಾಬ್ ಆಪರ್ಚುನಿಟೀಸ್ ಅನ್ನ ಅಥವಾ ಗೆಜೆಟೆಡ್ ಪಬ್ಲಿಕೇಶನ್ಸ್ ಅನ್ನ ಬಿಡ್ತಿದ್ದಾರೆ ಅಂತ ಹೇಳಿ ನಾವು ನ್ಯೂಸ್ ಅಲ್ಲಿ ಕೇಳ್ತಾನೆ ಇದ್ದೀವಿ. ಹಾಗಿದ್ದಾಗ ನೀವು ಪರೀಕ್ಷೆಯನ್ನ ಬರೀಬೇಕು ಅಂತ ಅಂದ್ರೆ NCERT ಬೇಸಿಕ್ಸ್ ಇಂದ ಹಿಡಿದು ಸ್ಟ್ಯಾಂಡರ್ಡ್ ಬುಕ್ಸ್ ವರೆಗೂ ಪ್ರತಿಯೊಂದನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಅದಕ್ಕೆ ನಾವು ಇಲ್ಲಿ ಬೇಸಿಕ್ ಕ್ಲಾಸಸ್, ಅಡ್ವಾನ್ಸ್ಡ್ ಕ್ಲಾಸಸ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಕೋಚಿಂಗ್ ಅನ್ನು ಮಾಡಿಕೊಡ್ತಿದ್ದೀವಿ. ಜೊತೆಗೆ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಪ್ರತಿಯೊಂದು ಎಕ್ಸಾಮ್ಗೂ ಕೊಡ್ತಿದ್ದೀವಿ. ಇಷ್ಟೇ ಅಲ್ಲದೆ ಪ್ರತಿ ಭಾನುವಾರ ನಿಮಗೆ ಪರೀಕ್ಷೆಯ ಸಂದರ್ಭದಲ್ಲಿ ಯಾವ ರೀತಿ ಒಂದು ಎನ್ವೈರನ್ಮೆಂಟ್ ಇರುತ್ತೋ, FDA ಬರ್ತಿದ್ರೆ FDA ಪರೀಕ್ಷೆಗಳಾಗ್ಲಿ, KS ಇರೋ ಹಾಗಿದ್ರೆ KS ಪರೀಕ್ಷೆಗಳಾಗ್ಲಿ, ಪ್ರತಿಯೊಂದಕ್ಕೂ ಟೆಸ್ಟ್ ಸೀರೀಸ್ ಅನ್ನು ಕೊಡ್ತಿದ್ದೀವಿ. ಇದನ್ನು ಉಪಯೋಗಿಸಿಕೊಂಡು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಮೋಡಲ್ ಆಗ್ಲಿ ಇದನ್ನ ಯೂಸ್ ಮಾಡಿಕೊಂಡು ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು.